ಜೊತೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂತಹ ರೈಲ್ವೆ ನಿಲ್ದಾಣದಲ್ಲಿ ಗೋಳು ಮಾತ್ರ ತಪ್ಪಿಲ್ಲ. ಏನಿದು ಗೋಳು? ಅವ್ಯವಸ್ಥೆಯ ಆಗರವಾಗಿದೆ ರೈಲ್ವೆ ನಿಲ್ದಾಣ. ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದ ಗೋಳನ್ನ ಕೇಳೋರು ಯಾರು ಅನ್ನುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬ್ರಿಟಿಷರ ಕಾಲದಲ್ಲೇ ಕಟ್ಟಿದಂತಹ ರೈಲ್ವೆ ನಿಲ್ದಾಣದಲ್ಲಿ ಗೋಳು ಮಾತ್ರ ತಪ್ಪಿಲ್ಲ, ಅವ್ಯವಸ್ಥೆಯ ಆಗರವಾಗಿದೆ ರೈಲ್ವೆ ನಿಲ್ದಾಣ. ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದ ಗೋಳನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ. ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ ಈ ರೈಲ್ವೆ ನಿಲ್ದಾಣ. ಜಂಬಗಾರು ನಿಲ್ದಾಣ ಶೌಚಾಲಯವಿದ್ರೂ ಕೂಡ ಉಪಯೋಗಿಸ್ತಾ ಇಲ್ಲ ಅನ್ನುವಂತಹ ಕಷ್ಟಕರ ಪರಿಸ್ಥಿತಿಗೆ ಬಂದು ತಲುಪಿದೆ ನಿಲ್ದಾಣ. ಜಂಬಗಾರು ರೈಲ್ವೆ ನಿಲ್ದಾಣದ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅಂತ ಇದ್ದಾರೆ ಪ್ರಯಾಣಿಕರು. ಹಾಗೆ ಇನ್ನೂ ಕೂಡ ಆಗಿಲ್ಲ ರಾಜಧಾನಿ ಇಂಟರ್ಸಿಟಿ ವಿಸ್ತರಣೆ, ಹೋರಾಟದಿಂದಲೇ ಉಳಿದಿದೆ ಈ ರೈಲ್ವೆ ನಿಲ್ದಾಣ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಪ್ರಯಾಣಿಕರು ಒಂದು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಟರ್ಸಿಟಿ ವಿಸ್ತರಣೆ ಆಗಿಲ್ಲ, ಹೋರಾಟದಿಂದಲೇ ಉಳಿದಿದೆ ಈ ಒಂದು ರೈಲ್ವೆ ನಿಲ್ದಾಣ. ರಾಜಧಾನಿ ಆಗಿಲ್ಲ, ಹಾಗೆ ರಾಜಧಾನಿ ಇಂಟರ್ಸಿಟಿ ರೈಲು ವಿಸ್ತರಣೆ ಆಗಿಲ್ಲ ಈ ಒಂದು ನಿಲ್ದಾಣಕ್ಕೆ ಅನ್ನುವಂತಹ ಬೇಸರವನ್ನ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಈ ಒಂದು ನಿಲ್ದಾಣದ ಬಗ್ಗೆ ಜಂಬಗಾರು ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣ ಏನಿದೆ ಈ ಒಂದು ನಿಲ್ದಾಣದ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮಾಡ್ತಾ ಇದ್ದಾರೆ ಪ್ರಯಾಣಿಕರು, ಅಲ್ಲಿನ ಪ್ರಯಾಣಿಕರು. ಬ್ರಿಟಿಷರ ಕಾಲದಲ್ಲೇ ನಿರ್ಮಾಣವಾಗಿದ್ದಂತಹ ನಿಲ್ದಾಣ ಇದು, ಗಬ್ಬೆದ್ದು ನಾರ್ತಾ ಇದೆ, ಶುಚಿತ್ವ ಇಲ್ಲ, ಹಾಗೆ ಶೌಚಾಲಯವಿದ್ರೂ ಕೂಡ ಅದನ್ನ ಉಪಯೋಗಿಸ್ತಾ ಇರುವಂತಹ ಕಷ್ಟಕರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಇಲ್ಲದೆ ಇರೋ ಕಾರಣದಿಂದಾಗಿ ಅಲ್ಲಿನ ಜನ ಪ್ರಯಾಣಿಕರೇನಿದ್ದಾರೆ ಶೌಚಾಲಯವನ್ನ ಉಪಯೋಗಿಸ್ತಾ ಇಲ್ಲ, ಹಾಗೆ ಗಬ್ಬೆರ್ದು ನಾರ್ತಾ ಇದೆ ಶೌಚಾಲಯ ಆಗಿರಬಹುದು, ಅಲ್ಲಿನ ರೈಲ್ವೆ ನಿಲ್ದಾಣ ಆಗಿರಬಹುದು. ಇನ್ನು ರೈಲ್ವೆ ನಿಲ್ದಾಣದ ಬಗ್ಗೆ ಬೇಜವಾಬ್ದಾರಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಯಾಕೆಂತ ಅಂದ್ರೆ ಆಗಿನ ಕಾಲ ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಕಟ್ಟಲಾಗಿದ್ದಂತಹ ರೈಲ್ವೆ ನಿಲ್ದಾಣ ಅದು, ಸಾಗರದ ಜಂಬಗಾರು ನಿಲ್ದಾಣ. ಶೌಚಾಲಯವಿದ್ರೂ ಕೂಡ ಉಪಯೋಗಿಸ್ತಾ ಇಲ್ಲ ಪ್ರಯಾಣಿಕರು. ಇನ್ನೊಂದು ಕಡೆ ಶೌಚಾಲಯ ಸ್ವಚ್ಛತೆ ಇಲ್ಲದೆ ಇರೋ ಕಾರಣವಾಗಿ ಪ್ರಯಾಣಿಕರು ಉಪಯೋಗಿಸ್ತಾ ಇಲ್ಲ. ಹಾಗೆ ಯಾಕೆ ಇಷ್ಟು ತಾರತಮ್ಯ, ನಿರ್ಲಕ್ಷ್ಯ ಯಾಕೆ ತೋರ್ತಾ ಇದ್ದಾರೆ ಈ ಒಂದು ನಿಲ್ದಾಣದ ಮೇಲೆ ಅನ್ನುವಂತಹ ಅಸಮಾಧಾನ ಪ್ರಯಾಣಿಕರದ್ದಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣ ಇದು. ಎಷ್ಟರ ಮಟ್ಟಿಗೆ ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಾವಳಿಗಳು. ಶೌಚಾಲಯ ಇದ್ರೂ ಕೂಡ ಪ್ರಯಾಣಿಕರ ಉಪಯೋಗಕ್ಕೆ ಮಾತ್ರ ಬರ್ತಾ ಇಲ್ಲ ಈ ಶೌಚಾಲಯ, ಯಾಕೆಂದ್ರೆ ಶುಚಿತ್ವ ಇಲ್ಲ ಅಲ್ಲಿ.